ಸ್ನೇಹಿತರೆ, ನಾನಿನ್ನೆ ವಿಷ್ಣು ಸಹಸ್ರನಾಮವನ್ನು ನಿಮಗೆ ಹೆಂಗೆ ಪಾರಾಯಣ ಮಾಡಬೇಕು, ಸಂಕಲ್ಪ ಏನು ಮಾಡಬೇಕು ಅಂತ ಹೇಳ್ಕೊಟ್ಟೇನಿ. ಇವತ್ತು ಕೆಲವೊಂದು ಒಂದು ವಿಷ್ಣು ಸಹಸ್ರನಾಮವನ್ನು ಸಿದ್ಧಿ ಮಂತ್ರಗಳು ಅಂತ ಹೇಳ್ತೀವಿ. ಅಂದರೆ ಕೆಲವೊಂದು ಏನು ಸಾಲುಗಳನ್ನ, ಅದರ ಕೆಲವೊಬ್ಬರು ಒಂದು ಸಮಸ್ಯೆಗೆ ಇಂಥ ಸಾಲುಗಳನ್ನೇ ನೀವು ಪಾರಾಯಣ ಮಾಡ್ತಾ ಹೋದರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದೆ ಅಂಥೇಳಿ. ಆ ಹಂತ ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ಕೆಲವು ಶ್ಲೋಕಗಳ ಪಠಣದಿಂದ ಏನಾಗ್ತದೆ, ಅನೇಕ ಕ್ಲಿಷ್ಟಕರ ಸಮಸ್ಯೆಗಳು ಕೂಡ ನಮಗೆ ಉತ್ತರ ಸಿಗ್ತದೆ ಅಂಥೇಳಿ. ಅಂದರೆ ಆ ಸಮಸ್ಯೆಗಳು ನಮಗೆ ಏನು ದೈವಾನುಗ್ರಹದಿಂದ, ಭಗವಂತನ ಅನುಗ್ರಹದಿಂದ ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗ್ತದೆ ಅಂಥೇಳಿ. ಆ ಕೆಲವೊಂದು ಸಮಸ್ಯೆ, ಈಗ ಮಕ್ಕಳ ಕೆಲವೊಂದು ತಂದೆ ತಾಯಿಗೆ ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಯೋಚನೆ ಇರ್ತದೆ. ಈಗ ಕೆಲವರಿಗೆ ಮಕ್ಕಳು ಇರೋದಿಲ್ಲ, ಮಕ್ಕಳ ಬಗ್ಗೆ ಯೋಚನೆ ಇರ್ತದೆ. ಕೆಲವೊಬ್ಬರು ಸಾಲ ಮಾಡ್ಕೊಂಡಿರ್ತಾರೆ, ಕೆಲವೊಬ್ಬರು ನಿದ್ದೆ ಬರ್ತಿರೋದಿಲ್ಲ. ಇಂಥ ಎಲ್ಲ ಎಲ್ಲ ಕೆಲವೊಂದು ಸಮಸ್ಯೆಗಳಿಗೆ ಇವಿ ಸಾಲುಗಳನ್ನು ಹೇಳಬೇಕು. ಇಷ್ಟು ಸಾಲುಗಳನ್ನು ಹೇಳೋದ್ರಿಂದ ಆ ಸಮಸ್ಯೆಗಳು ಬೇಗ ಪರಿಹಾರ ಆಗ್ತದೆ ಅಂಥೇಳಿ. ಅದಕ್ಕೆ ಈಗ ಕೆಲವೊಂದು ಸಾಲುಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ನಿಮ್ಮ ಕಡೆ ವಿಷ್ಣು ಸಹಸ್ರನಾಮದ ಬುಕ್ ಇದ್ರೆ ನಾ ಸಂಖ್ಯೆನೂ ಹೇಳಿರ್ತೀನಿ. ವಿಷ್ಣು ಸಹಸ್ರನಾಮದ ಬುಕ್ ಇದ್ರೆ ನೋಟ್ ಮಾಡ್ಕೊಳ್ರಿ, ಪ್ರತಿನಿತ್ಯ ಪಾರಾಯಣ ಮಾಡಿರಿ. ದೇವ್ರ ಮುಂದೆ ಸಂಕಲ್ಪ ಮಾಡಿಕೊಂಡು ಪ್ರತಿನಿತ್ಯ ಪಾರಾಯಣ ಮಾಡಿರಿ, ನಿಮ್ಮ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತದೆ. ಅಷ್ಟೇ ಅಲ್ಲ, ಇದ್ರ ಜೊತೆ ನೀವು ನಿಮ್ಮ ನಿತ್ಯ ಪೂಜೆಯನ್ನು ಮಾಡಬೇಕು. ನಿಮ್ಮ ನಿತ್ಯ ಕುಲದೇವ್ರ ಪೂಜೆ, ನೀವು ಏನೇನು ನಿಯಮಗಳನ್ನ ಹಿಡಿದಿರ್ತೀರಿ, ರಂಗೋಲಿ ಹಾಕೋದು ಹಿಡಿದಿದ್ರ, ರಾಯರ ಪೂಜೆ ಹಿಡಿದಿದ್ರ, ಹನುಮಂತನ ಪೂಜೆ ಹಿಡಿದಿದ್ರ, ನೀವು ಏನು ಮಾಡ್ತಿರಲ್ಲ ಎಲ್ಲವನ್ನೂ ಮಾಡಿರಿ. ಅದ್ರ ಜೊತೆನೇ ಇವು ಶ್ಲೋಕವನ್ನು ಪಾರಾಯಣ ಮಾಡಬೇಕು ಅಂತೇಳಿ. ಇನ್ನು ಎಷ್ಟೋ ಜನ ನಮ್ಗೆ ಏನು ಕೇಳ್ತೀರಿ ಅಂದ್ರೆ, ನಾವು ಮಾಂಸಾಹಾರಿಗಳಿದ್ದೇವೆ, ಮಾಂಸಾಹಾರಿ ತಿಂದವ್ರು ಮಾಡ್ಬೋದಾ ದೇವ್ರ ಪೂಜೆಯನ್ನು ಅಂತ ಹೇಳ್ತೀರಿ. ಅದು ನಿಮ್ಮ ಆಹಾರ. ಆದರೆ ಏನು ಮಾಡಬೇಕು ಅಂದರೆ, ತಿನ್ನೋಕ್ಕಿಂತ ಮುಂಚೆನೆ ಬೆಳಗ್ಗೆ ಎದ್ದು ಶುಚಿರ್ಭೂತರಾಗಿ ಸ್ನಾನ ಮಾಡಿಕೊಂಡು ಒಗೆದ ಬಟ್ಟೆಯನ್ನು ಧರಿಸ್ಕೊಂಡು ದೇವ್ರ ಪೂಜೆ ಪುನಸ್ಕಾರ ಶ್ಲೋಕ ಮಂತ್ರ ಎಲ್ಲ ಹೇಳಿದ ಮೇಲೆ ನೀವು ತಿನ್ನಬೇಕು. ನೀವು ತಿಂದು ಸಾಯಂಕಾಲ ನಾವು ಪೂಜೆ ಮಾಡ್ತೀವಿ ಅಂದರೆ ಮಾಡಬಾರ್ದು ಹಾಗೆಲ್ಲ. ಅದಕ್ಕೆ ನಾ ಅದನ್ನು ಬಿಡಿಸಿನೇ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಆಹಾರ ನೀವು ತಿಂತೀರಿ, ಅದು ನಿಮಗೆ ಸರಿ, ಅದೇನು ಅಲ್ಲಿ ತಪ್ಪಲ್ಲ. ಆದರೆ ಅದನ್ನು ಮಾಡೋಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ನಂತರ ನೀವು ಏನು ಬೇಕಾದರೂ ತಿನ್ಬಹುದು. ಆಮೇಲೆ ಯಾಕಂದ್ರೆ ತಿಂದ ಮೇಲೆ ಸಾಯಂಕಾಲ ನಾವು ರಾತ್ರಿ ಜಪ ಮಾಡ್ತೀವಿ ಅಂದ್ರೆ ಸರಿ ಅನಿಸೋದಿಲ್ಲ. ಅದಕ್ಕೆ ನಿಮಗೆ ಯಶಸ್ಸು ಸಿಗಬೇಕು ಅಂತಂದ್ರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಶುಚಿರ್ಭೂತರಾಗಿ ಹೇಳಿದ್ರಿ ಅಂಥೇಳಿ. ಎಷ್ಟೋ ಜನ ಏನು ಕೇಳ್ತೀರಿ, ಮಕ್ಕಳ ಸಂಬಂಧ ನಾವು ಹೇಳ್ಬೋದಾ ಅಂಥೇಳಿ. ಒಂದು ಶಾಸ್ತ್ರ ಏನು ಹೇಳ್ತದೆ ಅಂದ್ರೆ, ತಾಯಿ ತೊಡೆ ಮೇಲಿಂದ ಮಕ್ಕಳು ಕೆಳಗಿಳಿದ ಮೇಲೆ ಮಕ್ಕಳ ಅವು ತಮ್ಮ ಕೆಲಸ ಕಾರ್ಯಗಳನ್ನು, ದೇವತಾ ಕಾರ್ಯಗಳನ್ನು ಅವರೇ ಮಾಡಿದರೆ ಸಿದ್ಧಿ ಸಿಗ್ತದೆ ಅಂಥೇಳಿ. ಅಂದರೆ ತಮ್ಮ ಕೈಯಿಂದ ತಾವೇ ಊಟ ಮಾಡಲಿಕ್ಕೆ ಶುರು ಆಗಿರುವಂಥ ಮಕ್ಕಳಿಗೆ ತಾಯಿಯಂದ್ರೆ ಹೇಳೋದಕ್ಕಿಂತ ಮಕ್ಕಳೇ ಹೇಳುವ ಶ್ಲೋಕಗಳನ್ನು, ಮಕ್ಕಳೇ ತಮ್ಮ ಒಂದು ಏನು ತಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಏನಾದರೂ ಮಾಡಿದರೆ ಅವು ಬೇಗ ಫಲ ಕೊಡ್ತದೆ ಅಂಥೇಳಿ. ಅದಕ್ಕೆ ತಾಯಿಯಂದ್ರಕ್ಕಿಂತ ಮಕ್ಕಳ ಹತ್ರನೇ ಹೇಳಿಸ್ರಿ. 5 ವರ್ಷಕ್ಕಿಂತ ಅಂದರೆ 3-4 ವರ್ಷ ಮಕ್ಕಳ ತೊದಲು ನುಡಿಯಿಂದ ಸರಿಯಾದ ನುಡಿಯನ್ನು ಶುರು ಮಾಡಿದರು ಅಂದ್ರೆ ಆವಾಗಲೇ ಮಕ್ಕಳಿಗೆ ಶ್ಲೋಕವನ್ನು ಹೇಳ್ಕೊಡ್ಬೇಕು. ಅಂದರೆ ನೆನಪಿನ ಶಕ್ತಿ ಭಾಳ ಉಳಿತದೆ, ಮುಂದೆ ಮಕ್ಕಳು ಭಾಳ ಅಂದರೆ ಅವ್ರು ಓದಿದ್ದೆಲ್ಲ ನೆನಪು ಉಳಿತದೆ. ಅದಕ್ಕೆ ಸಂಸ್ಕೃತ ಶ್ಲೋಕಗಳನ್ನ ಮಕ್ಕಳ ಹತ್ರ ಹೇಳಿಸ್ಬೇಕು. ಅದಕ್ಕಾಗಿ ವಿದ್ಯಾಗೋಸ್ಕರನೂ ಹೇಳಿರ್ತೀನಿ ಕೆಲವೊಂದು ಶ್ಲೋಕವ, ಅದನ್ನು ಹೇಳ್ತೀನಿ. ಸಾಲಕ್ಕೋಸ್ಕರ ಹೇಳ್ತೀನಿ. ಆಮೇಲೆ ಯಾರು ಮದುವೆ ಆಗಿಲ್ಲ ಅವರಿಗೆ ಒಳ್ಳೆಯ ಉದ್ಯೋಗ ಯಾರು ಹಿಡಿಲಿಗತ್ತೀರಿ ಅವ್ರಿಗೆ ಕೂಡ ಕೆಲವು ಶ್ಲೋಕಗಳನ್ನು ಹೇಳ್ತೀನಿ. ಆ ಶ್ಲೋಕಗಳನ್ನ ನೀವು ಪಠನವನ್ನು ಮಾಡ್ತಾ ಹೋಗಬೇಕು. 108 ಸಲ ಮಾಡಬೇಕು, ಇಲ್ಲ 48 ಸಲ, ನಿಮ್ಮ ಒಂದು ಅನುಕೂಲ ತಕ್ಕಂಗೆ ಮಾಡಿರಿ. ಆದಷ್ಟು ಎಷ್ಟು ಜಪವನ್ನು ನೀವು ಮಾಡ್ತೀರೋ ಅಷ್ಟು ಬೇಗ ನಿಮ್ಮ ಕಾರ್ಯಗಳು ಸಿದ್ಧಿ ಆಗ್ತದೆ ಅಂಥೇಳಿ. ಅದಕ್ಕೆ ಇವತ್ತಿನ ದಿವಸ ಕೆಲವೊಂದು ಶ್ಲೋಕಗಳನ್ನ ಹೇಳ್ತೇನೆ ನೋಡ್ರಿ, ಆ ಶ್ಲೋಕಗಳನ್ನ ನೀವು ನೋಟ್ ಮಾಡಿ ಇಟ್ಕೊಳ್ರಿ. ಈ ಸ್ತೋತ್ರಗಳನ್ನ ಸ್ನೇಹಿತರೆ ಯಾರು ಬೇಕಾದರೂ ಹೇಳ್ಬೋದು, ಗಂಡಸರು ಹೇಳ್ಬೋದು, ಹೆಂಗಸರು ಹೇಳ್ಬೋದು, ಯಾರು ಬೇಕಾದರೂ ಹೇಳ್ಬೋದು. ಆಮೇಲೆ ನಾನು ಉಪಯೋಗಿಸುವಂಥ ಪುಸ್ತಕ ಡಾಕ್ಟರ್ ವ್ಯಾಸಿನ ಕೆರೆ ಪ್ರಮಂಜನಾಚಾರ ಅಂಥೇಳಿ ಸ್ತೋತ್ರ ಮಾಲಿಕೆ ಒಳಗೆ ವಿಷ್ಣು ಸಹಸ್ರನಾಮ ಬರ್ತದೆ, ಅದನ್ನು ನಾನು ಕೂತು ಹೇಳ್ತೀನಿ. ನೀವು ಕೂಡ ಅದನ್ನು ಪುಸ್ತಕವನ್ನು ಖರೀದಿ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ನನ್ನ ಗುರುಜಿ ಕೂಡ ನನಗೊಂದು ಪುಸ್ತಕವನ್ನು ಕೊಟ್ಟಾರೆ. ಅದಕ್ಕೆ ಈಗ ಒಂದು ಪುಸ್ತಕ ನಾನು ಹೇಳುವಂಥ ಕೆಲವು ಶ್ಲೋಕಗಳನ್ನ ಸಂಖ್ಯೆಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಂಬಿಡ್ರಿ. ಈಗ ಯಾರಾದರೂ ನಿಮ್ಗೆ ಏನಾದ್ರು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ಒಂದು ಉದ್ಯೋಗಕ್ಕೆ ಅಥವಾ ಇಂಟರ್ವ್ಯೂಗೆ ಹೋಗ್ತಿರ್ತೀರಿ, ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿರ್ತೀರಿ, ಸಿದ್ಧಿ ಸಿಗಬೇಕು ಅನ್ನೋದಾದ್ರೆ 108 ಸಲ 108 ದಿವಸ ಈ ಪಾರಾಯಣ ಮಾಡಬೇಕು. ಅಂದರೆ ಒಳ್ಳೆಯ ಉದ್ಯೋಗ ಸಿಗ್ತದೆ, ಆಮೇಲೆ ನೀವು ಹಿಡಿದ ಕಾರ್ಯದಲ್ಲಿ ಯಶಸ್ಸು ಸಿಗ್ತದೆ. ಅದು ಆ 27ನೇ ವಿಷ್ಣು ಸಹಸ್ರನಾಮದ 27ನೇ ನುಡಿಯಲ್ಲಿ ಈ ಶ್ಲೋಕ ಬರ್ತದೆ. ಆ ಶ್ಲೋಕ 2 ಸಾಲಿಂದ, ಅದನ್ನು ನೀವು 108 ಸಲ ಅಥವಾ 48 ಸಲ ಪಾರಾಯಣ ಮಾಡಬೇಕು. ಆದಷ್ಟು ಬೆಳಗ್ಗೆನೆ ಪಾರಾಯಣ ಮಾಡೋದ್ರಿಂದ ಯಶಸ್ಸು ಬೇಗ ಸಿಗ್ತದೆ. ಸಮಯ ಕೇಳಬೇಡ್ರಿ, ಬೆಳಗ್ಗೆನೆ ಮಾಡಬೇಕು. ಆ ಶ್ಲೋಕ ಯಾವುದಂದ್ರೆ, ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟ ಕೃತಿಚಹೇ ಸಿದ್ಧಾರ್ಥ ಸಿದ್ಧಿ ಸಂಕಲ್ಪ ಸಿದ್ಧಿದ ಸಿದ್ಧಿಧಾದನ ಅಂಥೇಳಿ. ಅದು ಇನ್ನೊಂದ್ಸಲ ಹೇಳ್ತೀನಿ. ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟ ಕೃತಿಚಹೇ ಸಿದ್ಧಾರ್ಥ ಸಿದ್ಧಿ ಸಂಕಲ್ಪ
ಸಿದ್ಧಿದಹ ಸಿದ್ಧಿ ಸಾಧನ. ಈ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮ್ಮ ಹಿಡಿದ ಕೆಲಸಗಳು ಯಶಸ್ಸನ್ನು ಸಿಗ್ತದೆ. ಇನ್ನು ಮಕ್ಕಳಲ್ಲಿ ಜ್ಞಾನ ಅಂದರೆ ವಿದ್ಯೆ ಹೆಚ್ಚಿಗೆ ಬರಬೇಕು, ಜ್ಞಾನ ಬರಬೇಕು, ವಾಕ್ ಚಾತುರ್ಯ ಬರಬೇಕು ಅಂತನ್ನೋದಾದ್ರೆ ನೀವೇ ಅನ್ಬೋದು ಅಥವಾ ಮಕ್ಕಳಲ್ಲಿ ಹೇಳಿಸ್ಬೋದು. ಅದು ವಿಷ್ಣು ಸಹಸ್ರನಾಮದ 19 ನುಡಿ. ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಶಕ್ತಿರ್ ಮಹದ್ಯುತಿ ಅನಿರ್ದೇಶ ವಪುಶ್ರೈಮಾನ್ ಅಮೇಯಾತ್ಮ ಮಹದಿದ್ರಿಕ. ಈ ಶ್ಲೋಕವನ್ನು ನೀವು 108 ಸಲ ಅಥವಾ 48 ಸಲ ಪಾರಾಯಣ, ಮಕ್ಕಳು ಎಷ್ಟು ದಿವಸ ವಿದ್ಯಾರ್ಥಿಗಳಾಗಿರ್ತಾವೋ ಅಲ್ಲಿವರೆಗೂ ಈ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಮಾಡ್ತಾ ಹೋದ ಹಾಗೆ ನಿಮಗೆ ಮಕ್ಕಳಲ್ಲಿ ಯಶಸ್ಸು ಸಿಗ್ತದೆ ಅಂಥೇಳಿ. ಇನ್ನು ಬಹಳ ಮಂದಿ ಸಾಲ ಮಾಡಿಕೊಂಡು ಒದ್ದಾಡ್ತಿರ್ತೀರಿ, ಹಣದ ಕೊರತೆ ಆಗ್ತಿರ್ತಾ, ಆರ್ಥಿಕ ತೊಂದರೆ ಇದ್ದವರು ಯಾವ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಅಂದರೆ ವಿಷ್ಣು ಸಹಸ್ರನಾಮದ 65 ಸಾಲನ್ನು, ಅಂದರೆ ಶ್ರೀ ಬರಬೇಕು ಅಂದರೆ ಅಲ್ಲಿ ಲಕ್ಷ್ಮೀ ಸಹಿತ ವಿಷ್ಣುವನ್ನು ಪಾರಾಯಣ ಮಾಡಬೇಕು ಅಂದರೆ ಆ 65 ಸಾಲನ್ನು ಇದು ಬರ್ತದೆ. ಶ್ರೀಧಃ ಶ್ರೀಶಃ ಶ್ರೀನಿವಾಸ ಶ್ರೀನಿಧಿ ಶ್ರೀಭಾವನಃ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ. ಈ ಎರಡು ಸಾಲುಗಳನ್ನು ನೀವು ಪಾರಾಯಣ ಮಾಡ್ತಾ ಮಾಡ್ತಾ ಹೋದ ಹಾಗೆ ನಿಮ್ಮಲ್ಲಿರುವಂಥ ಬಡತನ ಸಾಲ ಎಲ್ಲವೂ ಕಡಿಮೆ ಆಗ್ತದೆ. ಅಷ್ಟೇ ಅಲ್ಲ, ಒಳ್ಳೆ ಹೆಂಡತಿ ಕೂಡ ಸಿಗ್ತಾಳಂತ ಇವ್ರು ಬರೀತಾರ, ಒಳ್ಳೆಯ ಕನ್ಯೆಯು ಸಿಕ್ಕು ಮದುವೆ ಆಗ್ತದೆ ಅಂತ. ಅದಕ್ಕೆ ಶ್ರೀಧಃ ಶ್ರೀಶಃ ಶ್ರೀನಿವಾಸ ಶ್ರೀನಿಧಿ ಶ್ರೀಭಾವನಃ ಶ್ರೀಧರ ಶ್ರೀಕರ ಶ್ರೇ ಶ್ರೀಮಾನ್ ಲೋಕತ್ರಯಾಶ್ರಯ. ಇದನ್ನು ಕೂಡ ಪ್ರತಿನಿತ್ಯವಾಗಿ ನೀವು 108 ಸಲ ಅಥವಾ 148 ಸಲ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸಲ ಈ ಪಾರಾಯಣ ಮಾಡ್ತಾ ಹೋದಾಗೆ ನಿಮಗೆ ಒಳ್ಳೆಯದಾಗ್ತದೆ. ಕೆಲವೊಬ್ಬರಿಗೆ ನಿದ್ದೆನೇ ಬರೋದಿಲ್ಲ ಅಂತ ಹೇಳ್ತೀರಿ, ಎಷ್ಟೋ ಜನ ನಂಗೆ ಕಮೆಂಟನ್ನು ಮಾಡಿರ್ತೀರಿ, ಅಷ್ಟೇ ಎಲ್ಲ ಕೆಟ್ಟ ಕನಸುಗಳು ಬೀಳ್ತಾವೆ ಅಂಥೇಳಿ. ಅವರು ಈ ಸಾಲುಗಳನ್ನ ಪಾರಾಯಣ ಮಾಡ್ತಾ ಹೋದಾಗೆ ಅವರಿಗೂ ಕೂಡ ಯಶಸ್ಸು ಸಿಗ್ತದೆ. ಅದು ವಿಷ್ಣು ಸಹಸ್ರನಾಮದ 99 ಅಂದು 99. ಉತ್ತಾರಣೋ ದುಷ್ಕೃತಿ ಪುಣ್ಯೋ ದುಸ್ವಪ್ನ ನಾಶನ ವೀರಹಾರಕ್ಷಣ ಸಂತೋ ಜೀವನ ಪರ್ಯವಸ್ಥಿತ. ಅದು ಈ ನುಡಿಯನ್ನು ನೀವು ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮ್ಮ ಒಂದು ನಿಮ್ಮ ನಿದ್ದೆ ಸಮಸ್ಯೆ ಆಗಿರ್ಬೋದು, ದುಸ್ವಪ್ನ ಅಂದರೆ ಕೆಟ್ಟ ಸಪ್ ಕನಸುಗಳ ಇದನ್ನಾಗಿರ್ಬೋದು, ಎಲ್ಲವೂ ಸಮಸ್ಯೆ ಪರಿಹಾರ ಆಗ್ತದೆ. ಇನ್ನು ಸಂತಾನ ಇಲ್ಲದವರು, ಸಂತಾನ ಇಲ್ಲಿ ಮಕ್ಕಳೇ ಇಲ್ಲ ಅಂಥೇಳಿ ಕೊರಕ್ತಿರ್ತಿರಲ್ಲ, ಅವರು ಈ ಒಂದು ಸಾಲಗಳನ್ನು 108 ಸಲ 48 ಸಲ ಪಾರಾಯಣ ಮಾಡ್ತಾ ಹೋಗ್ರಿ, ಭಗವಂತನಲ್ಲಿ ಶರಣನ್ನು ಹೊಂದರಿದ್ರೆ ಖಂಡಿತವಾಗಿ ನಿಮ್ಮ ಸಂತತಿ ಬಳ್ಳಿ ಹಬ್ಬದದ. ಅದಕ್ಕೆ ಸಂತತಿ ಇಲ್ಲದವರು ಈ ಶ್ಲೋಕಗಳನ್ನು ವಿಷ್ಣು ಸಹಸ್ರನಾಮದ 84 ನುಡಿಗಳನ್ನು ಪಾರಾಯಣ ಮಾಡ್ತಾ ಹೋಗ್ರಿ. ಅದು ಶುಭಾಂಗೋ ಲೋಕ ಸಾರಂಗ ಸ್ತುತಂತು ಸ್ತಂತುವರ್ಧನ ಇಂದ್ರಕರ್ಮ ಮಹಾಕರ್ಮ ಕೃತ ಕರ್ಮ ಕೃತಾಗಮ. ಇಷ್ಟನ್ನು ನೀವು ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮ್ಮ ಸಂತತಿ ಬಳ್ಳಿ ಹಬ್ತದೆ, ನಿಮ್ಗೆ ನೋಡಿರ್ಬೇಕಂದ್ರೆ ಭಗವಂತನ ಆಶೀರ್ವಾದ ಸಿಗ್ತದೆ ಅಂಥೇಳಿ. ಕೆಲವೊಬ್ಬ ಪ್ರೀತಿ ಬಗ್ಗೆ ಕೇಳಿರಿ ಭಾಳ ಮಂದಿ, ಪ್ರೀತಿಯಲ್ಲಿ ಯಶಸ್ಸು ಸಿಗಬೇಕಂದ್ರೆ ಏನು ಮಾಡಬೇಕು ಅಂತ. ಇದರಲ್ಲೂ ಕೂಡ ಅದನ್ನು ಪರಿಹಾರ ಸೂಚಿಸ್ತಾರೆ. 32 ನುಡಿ ವಿಷ್ಣು ಸಹಸ್ರನಾಮದಲ್ಲಿ 32 ಸಾಲು, 32 ನುಡಿ. ಭೂತಭವ್ಯೋನ್ನಾಥ ಪವನ ಪಾವನೋ ನಲಹ ಕಾಮಃ ಕಾಮಕೃತ್ ಕಾಂತಃ ಕಾಮ ಕಾಮ ಪ್ರಭ ಪ್ರಭು. ಅಂದ್ರೆ ನಮ್ಮ ಒಂದು ಪ್ರೀತಿ ಯಶಸ್ವಿಯನ್ನು ಸಿಗಲಿ ಅಂತ ಅನ್ನೋರು ಈ 32 ನುಡಿಯನ್ನು ಕಂಠಪಾಠ ಮಾಡ್ತಾ ಹೋ, ಅಂದರೆ ದೇವರನ್ನ ನೀವು ಪಾರಾಯಣ ಮಾಡ್ತಾ ಹೋದ ಹಾಗೆ ಅದು ನಿಮ್ಮ ಪ್ರೀತಿಯಲ್ಲಿ ಕೂಡ ಯಶಸ್ಸು ಸಿಗ್ತದೆ ನಿಮಗೆ. ಇನ್ನು ಕೆಲವೊಂದು ಮಕ್ಕಳಿಗೆ ಏನಾಗಿರ್ತದೆ ಅಂದರೆ ಅರ್ಧ ವಿದ್ಯೆ ಅರ್ಧಕ್ಕೆ ನಿಂತುಬಿಟ್ಟಿರ್ತದೆ, ಅವರು ಆ ಮುಂದೆ ವಿದ್ಯಾಭ್ಯಾಸ ಮುಂದುವರಿಬೇಕು ಅಂತ ಅನ್ನೋರಾದ್ರೆ ಮನಸ್ಸಿರೋರು ಅವರು ಕೂಡ ವಿಷ್ಣು ಸಹಸ್ರನಾಮದ ಈ 14 ನುಡಿಯನ್ನು ಪಾರಾಯಣ ಮಾಡ್ತಾ ಹೋದಾಗ್ರೆ ಅವ್ರದ್ದು ಮತ್ತೆ ವಿದ್ಯಾಭ್ಯಾಸ ಮುಂದುವರಿತದೆ ಅಂಥೇಳಿ. ಸರ್ವಗಃ ಸರ್ವ ವಿದ್ವಾನೂಷ ಸೈನೋ ಜನಾರ್ದನ ವೇದೋ ವೇದವಿದ ಅವ್ಯಂಗೋ ವೇದಾಂಗೋ ವೇದವಿತ್ ಕವಿಹಿ. ಅಂದರೆ ಮಕ್ಕಳಲ್ಲಿ ಹೆಚ್ಚು ವಾಣಿ ಹೆಚ್ಚು ಒಳ್ಳೆಯದಾಗ್ತದೆ, ಅಷ್ಟೇ ಅಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಮುಂದುವರೆದು ಮತ್ತು ಅವರು ಒಂದು ಯಶಸ್ಸನ್ನು ಪಡೀತಾರೆ ಅಂತ ಹೇಳಲಿಕ್ಕೆ ಈ ವಿಷ್ಣು ಸಹಸ್ರನಾಮದ 14 ನುಡಿಯನ್ನು ಹೇಳ್ಬೋದು. ಈ ಕೆಲವರು ಹೇಳ್ತಿರ್ತೀವಿ ಯಾವಾಗಲೂ ನಮಗೆ ಬೈತಿರ್ತಾರೆ ಮನೆಯಲ್ಲಿ ಏನು ಕೆಲಸ ಮಾಡಿದ್ರು ಬೈತಿರ್ತಾರೆ ಅಂಥೇಳಿ. ಅಂಥವರು 88 ನುಡಿ ಅಂದರೆ ವಿಷ್ಣು ಸಹಸ್ರನಾಮದ 88 ನುಡಿಯನ್ನು ಪಾರಾಯಣ ಮಾಡಿರಿ. ಸುಲಭ ಸುರತ ಸಿದ್ಧ ಶತ್ರು ಚಿತ್ಯತ್ರು ತಾಪನಃ ನೆಗ್ರೋದೋ ದುಂಬರೋ ಶ್ವತ್ತ ಶ್ರಾಣೂರಾಂತನಿಶೋಧನಃ. ಈ ಒಂದು ಸ್ತೋತ್ರ ಪಾರಾಯಣ ಮಾಡ್ತಾ ಮಾಡ್ತಾ ಹೋದ ಹಾಗೆ ನಿಮ್ಗೆ ಮನೆಯಲ್ಲಿ ಯಶಸ್ಸು ಸಿಗ್ತದೆ, ಅಂದ್ರೆ ಅವರು ನಿಮ್ಮನ್ನು ಪ್ರೀತಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾವಾಗಲೂ ಕೆಮ್ಮು ನೆಗಡಿ ಜ್ವರ ಬರ್ತಾ ಇದ್ದರೆ ಅವರು ಭಗವದ್ಗೀತೆ ವಿಷ್ಣು ಸಹಸ್ರನಾಮದ 22 ನುಡಿಯನ್ನು ಪಾರಾಯಣ ಮಾಡಬೇಕು. ಅಮೃತಾಂಶೋದ್ಭವ ಭಾನು ಶಶ ಬಿಂದೂ ಸುರೇಶ್ವರ ಔಷಧಂ ಜಗತ ಸೇತು ಸತ್ಯ ಧರ್ಮ ಪರಾಕ್ರಮ. ಇದನ್ನು ಮಾಡ್ಕೋದು ಹೋದ ಹಾಗೆ ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಿ ಅಂಥೇಳಿ. ಇನ್ನು ಕೆಲವೊಬ್ಬರಿಗೆ ಭಾಳ ಕೋಪ ಇರ್ತದೆ, ಏನು ಮಾಡಿದರೂ ಕೋಪ ಬರ್ತಾನೇ ಇರ್ತದೆ ಅವ್ರಿಗೆ. ಅದಕ್ಕೆ ಕೋಪ ಕಡಿಮೆ ಆಗಬೇಕು ಅನ್ನೋರಾದ್ರೆ ಅವರು ಈ 49 ವಿಷ್ಣು ಸಹಸ್ರನಾಮದ 49 ನುಡಿಯನ್ನು
ಪಾರಾಯಣ ಮಾಡಬೇಕು. ಸುವೃತ ಸುಮುಖ ಸೂಕ್ಷ್ಮ ಸುಘೋಷ ಸುಖದ ಸುರತ ಮನೋಹರೋಚಿತ ಕ್ರೋಧೋ ವೀರಬಾಹು ವಿದಾರಣ. ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮ್ಮಲ್ಲಿ ಕೋಪ ಕಡಿಮೆ ಆಗ್ತದೆ. ಈಗ ಕೆಲವೊಬ್ಬರಿಗೆ ಭಾಳ ಆಲಸಿತನ ಇರ್ತದೆ, ದೇವರ ಪೂಜೆ ಕೂತ್ರ ಆಲಸಿತನ, ಒಂದು ಏನಾದರೂ ಪುಸ್ತಕ ಒಂದು ಕೆಲಸ ಮಾಡ್ಬೇಕಂದ್ರೆ ಆಲಸಿತನ. ಈ ಆಲಸಿತನ ಹೋಗ್ಬೇಕು ಅಂದ್ರೆ ಭಗವಂತನಿಗೆ ಶರಣ ಹೋಗ್ಬೇಕು. ಅವರು 18ನೇ ನುಡಿಯನ್ನು ವಿಷ್ಣು ಸಹಸ್ರನಾಮದ 18 ನುಡಿಯನ್ನು ಪಾರಾಯಣ ಮಾಡಬೇಕು. ಅದು ವೈದ್ಯೋ ವೈದ್ಯ ದಾಯೋಗಿ ವೀರ ಮಾಧೋ ಮಧು ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲ. ಈ ಸ್ತೋತ್ರ ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮ್ಮಲ್ಲಿ ಒಂದು ಚಟುವಟಿಕೆ ಬರ್ತದೆ ಅಂತೇಳಿ. ಇನ್ನು ಕೆಲವೊಬ್ಬರಿಗೆ ಪ್ರಮೋಷನ್ ಆಗ್ತಾನೆ ಇಲ್ಲ, ಎಷ್ಟೋ ಸಲ ಪ್ರಮೋಷನ್ಗೆ ಪ್ರಯತ್ನ ಮಾಡಿದ್ರು, ನಾವು ಎಷ್ಟೇ ಜಾಣ ಇದ್ರು ಕೆಲವೊಬ್ಬರಿಗೆ ಪ್ರಮೋಷನ್ ಆಗ್ತದೆ, ನಮಗೆ ಪ್ರಮೋಷನ್ ಆಗೋದಿಲ್ಲ ಅನ್ನೋರು, ಈ ಬಡ್ತಿ ಬೇಕು ಅನ್ನೋರು ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡಬೇಕು. ಅದು ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನೋ ಧ್ರುವ ಪರರ್ಧಿ ಪರಮಸ್ಪಷ್ಟ ತುಷ್ಟ ಪುಷ್ಟ ಸುಭೇಕ್ಷಣ. ಈ ಸ್ತೋತ್ರ ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮಗೆ ಬೇಗ ಬಡ್ತಿಯಲ್ಲಿ ಕೆಲಸದಲ್ಲಿ ಬಡ್ತಿ ಸಿಗ್ತದೆ. ಈಗ ಯಾವಾಗಲೂ ಕೆಲವರಿಗೆ ಹೊಟ್ಟೆ ನೋವು ಭಾಳ ಕಾಡ್ತಿರ್ತದೆ, ಯಾವಾಗಲೂ ಹೊಟ್ಟೆ ನೋವು ಉಂಡದ ಊಟ ಸರಿಯಾಗಿ ಪಚನ ಆಗೋದಿಲ್ಲ ಅಂಥವ್ರು ಹೊಟ್ಟೆ ನೋವು ಬರ್ತಿರ್ತದೆ ಅಂಥವ್ರು ಬ್ರಾಜಿಷ್ಣು ಭೋಜನಂ ಭೋಕ್ತ ಸಹಿಷ್ಣೋ ಜಗದಾಜಃ ಅನಗೋ ವಿಜಯೋದೇ ವಿನಯೋ ಅನಗೋ ವಿಜಯೋಜೇತ ವಿಶ್ವಯೋನೇ ಪುನರ್ಬಸು ಬ್ರಾಜಿಷ್ಣೋ ಭೋಜನಂ ಭೋಕ್ತ ಸಹಿಷ್ಣೋ ಜಗದಾಜಃ ಅನಗೋ ವಿಜಯೋ ಜೇತ ವಿಶ್ವಯೋನೇ ಪುನರ್ಬಸು. ಈ ರೀತಿಯಾಗಿ ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮಗೆ ಉಂಡ ಆಹಾರ ಕೂಡ ಸರಿಯಾಗಿ ಪಚನ ಆಗಿ ಹೊಟ್ಟೆ ನೋವು ಕಡಿಮೆ ಆಗ್ತದೆ. ಅಂದರೆ ವ್ಯಾಪಾರದಲ್ಲಿ ವೃದ್ಧಿ ಆಗಬೇಕು ಅಂತ ಅನ್ನೋದಾದ್ರೆ ಅವರು ಈ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು. ವಿಸ್ತಾರ ಹಸ್ತಾವರಸ್ತಾಣೋ ಪ್ರಮಾಣಂ ಬೀಜಮವ್ಯಂ ಅರ್ಥೋ ನರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನಃ. ಧನಃ ಅಂಥೇಳಿ ಮಹಾಧನ ಅಂದ್ರೆ ಇಷ್ಟು ದಿನ ಧನ ಗಳಿಸ್ಲಿಗತ್ತಿರಲ್ಲ, ನಿಮಗೆ ಹೆಚ್ಚಿನ ಧನ ಬರಬೇಕು ಅಂದರೆ ಈ ಶ್ಲೋಕ ಪಾರಾಯಣವನ್ನು ಮಾಡಬೇಕು. ನಮಗೆ ಮುಂದೆ ಒಳ್ಳೆ ಸದ್ಗತಿ ದೊರಿಬೇಕು ಅನ್ನೋದಾದರೆ ಜೀವನದಲ್ಲಿ ಕೊನೆಯ ಕಾಲದಲ್ಲಿ ನಮಗೆ ಒಳ್ಳೆ ಸದ್ಗತಿ ದೊರಿಬೇಕು. ವಿಷ್ಣುವಿನ ಸ್ಮರಣೆಯನ್ನು ನಮಗೆ ಕೊನೆಯ ಕಾಲದಲ್ಲಿ ವಿಷ್ಣು ಸ್ಮರಣೆಯನ್ನು ಆಗಬೇಕು. ಕೊನೆಯ ಕಾಲ ನಮ್ಮದು ಚೆನ್ನಾಗಿರಬೇಕು ಅನ್ನೋದಾದ್ರೆ ಅವರು ಈ ಎರಡು ಶ್ಲೋಕಗಳನ್ನ ಪಾರಾಯಣ ಮಾಡಬೇಕು. ಸದ್ಗತಿ ಸತ್ಕೃತಿ ಸಪ್ತ ಸದ್ಭೂತಿ ಸತ್ಪ್ರಾಯಣ ಶೂರಸೇನೋ ಇದು ಶ್ರೇಷ್ಠ ಸನ್ನಿವಾಸ ಸುಯಾಮನ ವೈಕುಂಠ ಪುರುಷ ಪ್ರಾಣ ಪ್ರಾಣದ ಪ್ರಣಾಪೃತು ಹಿರಣ್ಯ ಗರ್ಭ ಶತ್ರುಘ್ನು ವ್ಯಾಪ್ತೋ ವಾಯುರದೋಕ್ಷ. ಅಂದ್ರೆ ಕೊನೆಯ ಕಾಲಕ್ಕೆ ನಾವು ನಮ್ಮ ಕಾಲ ಮೇಲೆ ನಿಂತು ನಾವು ಅಂದ್ರೆ ಆರೋಗ್ಯವಂತರಾಗಿರಬೇಕು. ಸಾಯುವಾಗ ಯಾರ ಕೈಯಿಂದಲೂ ಸೇವೆಯನ್ನು ಮಾಡಿಸ್ಕೊಳ್ಳಾರದೆ ಭಗವಂತನ ಸ್ಮರಣೆಯಲ್ಲೇ ನಾವು ಪ್ರಾಣವನ್ನು ಬಿಡಬೇಕು ಅನ್ನೋದಾದರೆ ಈ ರೀತಿಯಾಗಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಅದರಲ್ಲಿ ವಿಷ್ಣು ಇಡೀ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಮಾಡ್ತಾ ಹೋದರೆ ಭಾಳ ಒಳ್ಳೆಯದು. ನಿಜ ಹೇಳಬೇಕು ಅಂದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಕ್ಬಿಡ್ತದೆ, ಒಂದೇ ಸಮಸ್ಯೆಗಲ್ಲ. ಆದರೆ ಇಷ್ಟು ಸಮಸ್ಯೆ ಇಷ್ಟು ಪಾರಾಯಣ ನಿಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರು ಈ ನಾ ಹೇಳಿದ ಸ್ತೋತ್ರಗಳನ್ನ ಆದವರು ಪಾರಾಯಣ ಮಾಡಿರಿ. ನಿಮ್ಮ ಏನೇನು ಸಮಸ್ಯೆಗಳಲ್ಲ ಅದಕ್ಕೆ ನೀವು ಪರಿಹಾರ ಕಂಡುಕೊಳ್ಳ್ರಿ. ನಾವು ಪ್ರತಿಯೊಂದಕ್ಕೂ ಕೆಲವು ಎಲ್ಲದಕ್ಕೂ ಹೇಳೇನಿ. ಇನ್ನು ಮತ್ತಾವುದಾದ್ರೂ ಇಷ್ಟೆಲ್ಲ ಬಿಟ್ಟು ನಿಮಗೇನಾದರೂ ತಿಳಿದೇ ಇದ್ದರೆ ಖಂಡಿತ ಕೇಳ್ರಿ, ನಾ ಉತ್ತರವನ್ನು ಕೊಡ್ತೀನಿ. ಮತ್ತು ದೇವ್ರ ಮುಂದೆ ಒಂದು ತುಪ್ಪದ ದೀಪ ಹಚ್ಚಿಟ್ಕೊಂಡು ಅಂದರೆ ನಾನು ತ್ರಿಕರ್ಣ ಪೂರ್ವಕ ಶುದ್ಧಿಯಾಗಿ ಈ ಒಂದು ಸ್ತೋತ್ರ ಪಾರಾಯಣ ಮಾಡಬೇಕು ಅಂತ ಹೇಳ್ಕೊಟ್ಟೆ. ನಾನು ಏಕಾಗ್ರತೆಯನ್ನು ಇದು ಮಾಡಿದ ನೀವು ಮಾಡಿದ್ರೆ ನಿಮ್ಗೆ ಯಶಸ್ಸು ಸಿಗ್ತದೆ. ನಾವು ಮನಸ್ಸಿನಲ್ಲಿ ಚಂಚಲತೆಯಿಂದ ಮಾಡಿದರೆ ಯಾವ ಕೆಲಸವೂ ಕೂಡ ನಮಗೆ ಯಶಸ್ಸನ್ನು ಸಿಗೋದಿಲ್ಲ. ಅಷ್ಟೇ ಇಲ್ಲ, ನಿಮ್ಗೆ ಎಷ್ಟೇ ಸ್ತೋತ್ರ ಪಾರಾಯಣ ಮಾಡಿದರೂ ನಮ್ಗೆ ಯಶಸ್ಸು ಸಿಗೋದಿಲ್ಲ. ಅದಕ್ಕೆ ಯಶಸ್ಸು ಸಿಗಬೇಕಂದ್ರೂ ನಮ್ಮ ಇದು ವಾಣಿ ಆಗಿರ್ಬೋದು, ಮನಸ್ಸಾಗಿರ್ಬೋದು, ನಮ್ಮ ಕೃತಿ ಆಗಿರ್ಬೋದು, ಮೂರೂ ಭಗವಂತನಲ್ಲಿ ನಾವು ಶರಣಾಗತೆಯನ್ನು ಹೊಂದಿದಾಗ ಮಾತ್ರ ನಮಗೆ ಯಶಸ್ಸು ಸಿಗ್ತದೆ. ಅದಕ್ಕೆ ಇವತ್ತಿನ ಒಂದು ಪೋಸ್ಟು ತಿಳಿಸ್ಕೊಟ್ಟೀನಿ. ಮತ್ತು ಮುಂದೆ ಬೇರೆ ಸ್ತೋತ್ರಗಳನ್ನ ಮತ್ತೆ ತಿಳಿಸ್ಕೊಡ್ತೀನಿ ಅಂತ. ನಮಸ್ಕಾರ.